ಆಶಾವ್ರೆ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಅಂದ್ರೆ ಯಾರು? ನಮ್ ಕಾಕ ಕಾಕಿ. ಯಾಕೆ? ಚಿಕ್ಕ ವಯಸ್ಸದಿಂದ ಬಂದಿರೋದು. ಅವ್ರು ಇಲ್ಲಿವರೆಗೂ ನಾ ಏನೋ ಕೇಳಿದ್ರು ಎಲ್ಲಾನು ಕೊಟ್ಟರು. ಮತ್ ಎರಡನೇದು ಮಂದ್ ಮದ್ವೆ ಆದ್ಮೇಲೆ ನಮ್ಮ ಹಸ್ಬೆಂಡ್ ಮತ್ ನಮ್ಮ ಅತ್ತೆ. ನನ್ನ ಅತ್ತೆ ನಂಗೆ ಹುಷಾರ್ ಇರ್ಲಾರ್ದಾಗೆ ಒಂದ್ ಬಕೆಟ್ ಸುದಕ್ಕೆ ನಂಗೆ ನೀರು ಅವರೇ ತಂದ್ಕೊಟ್ಟಿರೋದು. ಪ್ರತಿ ಒಂದು ವಸ್ತುನು ನಂಗೆ ತಂದಿಟ್ಟಿದ್ದು. ನನ್ನ ಇವ್ರು ಮೂರ್ ನಾಲ್ಕು ಜನ ನನ್ ಸೂಪರ್. ಸೊ ನಿಮ್ ಲೈಫ್ ಅಲ್ಲಿ ಮರೆಯಕ್ಕಾಗದಿರುವಂತ ಘಟನೆ ಯಾವ್ದಾದ್ರು ಇದೆಯಾ? ನಮ್ಮ ಅಜ್ಜಿ ತೀರ್ಕೊಂಡಿರೋದು. ಅಜ್ಜಿ ಅಜ್ಜಿ ಹೆಸರು? ಅಜ್ಜಿ ಹೆಸರು ಗುರುಬಾಯಿ. ಗುರುಬಾಯಿ. ಸೊ ಅವ್ರು ತುಂಬಾ ಕ್ಲೋಸ್ ಆಗಿದ್ರ ನೀವು? ಹ್ಮ್. ಅಜ್ಜಿ ಅಂದ್ರೆ ಅಮ್ಮನ ಅಮ್ಮನ. ಓಕೆ. ಯಾವಾಗ ತೀರ್ಕೊಂಡಿದ್ದ ಅವರು? ಎರಡು ವರ್ಷ ಹಿಂದ್ಗಡೆ. ಏನಾಗಿತ್ತು? ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿದ್ರು ಅವರು. ಜಾಸ್ತಿ ಬಟ್ಟೆ ವಾಶ್ ಮಾಡೋದು ಅವರೇನೆ. 60 ಅವ್ರಿಗೆ ವಯಸ್ಸು. 65 ಇದ್ರು ಮನೆಯಲ್ಲಿ ಯಾರಾದ್ರೂ ಬಟ್ಟೆ ವಾಶ್ ಮಾಡಿದ್ರು ಅವ್ರಿಗೆ ಲೈಕ್ ಆಗ್ತಿರಲಿಲ್ಲ. ಫೈಟ್ ಬಟ್ಟೆನ ಅವರೇನೆ ವಾಶ್ ಮಾಡ್ತಾ ಇದ್ರು. ಅವತ್ ಬೆಳಗ್ಗೆ ಎಲ್ಲಾನು ಕೆಲಸ ಮುಗಿಸಿ ಒಮ್ಮೆ ಮಾರ್ಕೆಟ್ ಹೋಗಿದ್ರು. ಹೋಗಿ ಬರುವಾಗ ಹಾರ್ಟ್ ಅಟ್ಯಾಕ್. ಅಜ್ಜಿ ಹತ್ರ ಕೊನೆ ಸಲ ಯಾವಾಗ ಮಾತಾಡಿದೀವಿ? ನಾನೊಂದ್ಸಲ ಬಂದಿದ್ದೆ ಊರಿಗೆ, ಅದೇ ಕೊನೆ. ಅಜ್ಜಿ ಯಾಕೆ ತುಂಬಾ ಇಷ್ಟ ಆಗೋರು ನಿಮ್ಗೆ ಅಂದ್ರೆ? ಅವರು ನನ್ಗೆ ನಾನು ಮದ್ವೆ ಆದ್ಮೇಲೆ ಅಜ್ಜಿ ನಂಗೆ ಹಿಂಗ್ ನೋವಿದೆ ಅಂತಂದ್ರೆ ಒಂದ್ ಕ್ಷಣ ನಿಲ್ಲಿಸ್ತಿದ್ದಿಲ್ಲ. ಅವ್ರು ಬಂದ್ಬಿಡ್ತಿದ್ರು ಊರಿಗೆ. ಪ್ರತಿಯೊಂದು ಅಜ್ಜಿ ಹಿಂಗೆ ಅಜ್ಜಿ ಹಿಂಗೆ. ಈಗ ನಾನ್ ನಮ್ಮ ಮನೆಯವ್ರ ಜೊತೆ ಜಗಳ ಆಡಿದ್ರು ಆದ್ರೆ ಅವ್ರಿಗೆ ಬಾಳೆ ಮಾಡ್ತಿದ್ರು. ಅವರು ಇಲ್ಲ ಅಂತಿದ್ದು ಹಂಗಿಲ್ಲ, ಅವ್ನ್ ಏನಾದ್ರು ಕೆಲಸ ಇರ್ಬೇಕು, ನೀ ಯಾಕೆ ಅವ್ನಿಗೆ ಇದು ಮಾಡ್ತಿ, ಉಲ್ಟಾ ನಂಗೆ ಬೈತಿದ್ರು. ಅಂದ್ರೆ ತುಂಬಾ ಕಾಜಿ ಮಾಡ್ತಿದ್ರು. ಅದೇ ತರ ನಮ್ ಕಾಕಾ ಕಾಕಿನು ಇಲ್ಲಿವರೆಗೂ ನನ್ ಏನೇ ಒಂದ್ ಪ್ರಾಡಕ್ಟ್ ಏನೇ ತಗೊಳ್ಳಿ ನಮ್ ಕಾಕಾ ಕಾಕಿನೇ. ಪ್ರತಿಯೊಂದಕ್ಕೂ ಅವರೇ ಮುಖ್ಯ. ಆದ್ರೆ ಅವ್ರ ಈಗ ಸ್ವಲ್ಪ ನಮ್ ಟೈಮ್ ಸ್ವಲ್ಪ ಸರಿ ಇಲ್ಲ. ಅವ್ರ ಇಬ್ಬರನ್ನು ಚಂದ ನೋಡ್ಕೊಂಡು. ಮನೆಯಲ್ಲಿ ಯಾಕೆ ಅಷ್ಟೊಂದು ಕೂತ್ಕೋತೀರಾ? ಹಾ, ಸಮಯ ಇವತ್ ಚೆನ್ನಾಗಿರಲ್ಲ ಅಷ್ಟೇನೆ, ಆಮೇಲೆ ಸರಿ ಹೋಗುತ್ತೆ. ಒಂದೇ ತರ ಇರಕ್ಕಾಗತ್ತ ಸಮಯ? ಇಲ್ಲ ಅಲ್ವಾ? ಸೊ ಮೇಲೆ ಕೆಳಗೆ ಆಗ್ತಾನೆ ಇರತ್ತೆ, ನುಂಚ್ಕೋಬೇಡಿ ಆಯ್ತಾ. ನೋಡಿ, ನೀವು ಇಷ್ಟೆಲ್ಲ ಹೊಡೆದಾಡ್ತಾ ಇದ್ದೀರಾ ಜೀವನದಲ್ಲಿ, ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಸೊ ಅದಕ್ಕೆ ಪ್ರತಿಫಲ ಅಂತ ಸಿಗ್ಲೇಬೇಕಲ್ವಾ ನಿಮ್ಗೆ? ಸಿಗತ್ತೆ. ಕಾಕ ಕಾಕಿನ ಕೂಡ ನೀವು ಚೆನ್ನಾಗಿ ನೋಡ್ಕೋಬಹುದು ಅಲ್ವಾ? ಮನ್ಸು ಮುರ್ಕೊಂಡು ಮನ್ಸು ನೋವು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವಾಗ ಏನು ಕೆಲಸ ಆಗಲ್ಲ, ಬರೀ ಕಣ್ಣೀರೇನೆ. ಆಮೇಲೆ ಕಾಕ ಕಾಕಿ ನಿಮ್ನ ಈ ಥರ ನೋಡಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಲ್ವಾ? ಹ್ಞೂ, ಬೇಜಾರು ಮಾಡ್ಕೋಬಾರ್ದು. ಏನಾ, ಯಾರು ಆಡೋದು ನಿಮ್ಮ ಜೊತೆ? ಬ್ರದರ್. ಬ್ರದರಾ? ಬನ್ನಿ ಅಕ್ಷಯ್ ಅವರೇ. ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, 1. ಜೋರಾಗಿ ಸರಿ. ಸೂಪರ್ ಸ್ಟಾರ್ ಆಶಾ ಹಾಗೂ ಅಕ್ಷಯ್ ಅವರು ಸೇರಿ ಒಟ್ಟಾರೆ 12 ಶಟಲ್ ಕಾಕ್ಗಳನ್ನ ಹಿಡಿದಿದ್ದಾರೆ. ಚಪ್ಪಾಳೆ. ಥ್ಯಾಂಕ್ ಯು ಅಕ್ಷಯ್ ಅವರೇ. ಈಗ ಈ ಆಟ ಆಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ಶಿಲ್ಪಾ ಅವರು. ಶಿಲ್ಪಾ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು? ಅಮ್ಮ. ಹೆಸರು? ಸರಸ್ವತಿ. ಸರಸ್ವತಿ ಅವರು ಯಾಕೆ ಅವರು? ಆಕ್ಚುಲಿ ಏನೋ ಕಾರಣಕ್ಕೆ ಅಪ್ಪ ಎರಡು ಮದುವೆ ಆದ್ರು, ಅಮ್ಮ ಫಸ್ಟ್ನೇ ಅವರು. ಸೊ ಆಲ್ಮೋಸ್ಟ್ ಒಂದು 26 ಇಯರ್ಸ್ ಆಯ್ತು ಅಮ್ಮನ ಬಿಟ್ಟು. ಓ, 26 ಅಳ್ದಾರ್ದು ಅನ್ಕೊಂಡಿದೀನಿ, ಸ್ಟ್ರಾಂಗ್ ಆಗಿ ಮಾತಾಡ್ತೀನಿ. ಸೊ 26 ಇಯರ್ಸ್ ಇಂದನು
ಅಮ್ಮ ನಮ್ಮನ್ನ ಹಾಲೆಲ್ಲ ಮಾರ್ಬಿಟ್ಟು ಹಸುಗಳಿಂದ ಹಾಲೆಲ್ಲ ಮಾರ್ಬಿಟ್ಟು ತುಂಬಾ ಚೆನ್ನಾಗಿ ಬೆಳೆಸಿ. ಅಮ್ಮನೇ ಸಂಪೂರ್ಣವಾಗಿ ನಿಮ್ಮ ಆಗು ಹೋಗುನೆಲ್ಲ ನೋಡ್ಕೊಂಡಿರೋದು ಚಿಕ್ಕವರಿರ್ಬೇಕಾದ್ರೆ. ಊಟದ ವ್ಯವಸ್ಥೆ ಎಲ್ಲಾನು ಅಮ್ಮನ ಕಡೆ ಇತ್ತು. ಸರಿ, ಆಕ್ಚುಲಿ ಅಪ್ಪನು ಮಾಡಿದಾರೆ ಹೆಲ್ಪ್, ಅಂದ್ರೆ ನನ್ನ ಸ್ಟಡೀಸ್ ಮದುವೆ ಎಲ್ಲ ಅಪ್ಪ ಮಾಡಿದ್ದಾರೆ. ಊಟದ ಎಲ್ಲಾನು ಅಮ್ಮನ ಮೇಲೆ, ನಮ್ಮ ಮೂವರ್ ಮಕ್ಕಳು, ಅಣ್ಣಂದ್ರ ಇಬ್ರು ಇದಾರೆ, ನಾನು. ಸೊ ನಿಮ್ ತಂದೆ ನಿಮ್ ಜೊತೆ ಇಲ್ವೇ ಇಲ್ಲ? ಅಂದ್ರೆ ನಮ್ ಜೊತೆ ಎಲ್ಲ ಮಾತಾಡ್ತಾರೆ, ಅಮ್ಮನ್ ಮಾತ್ರ ಮಾತಾಡ್ತಾರೆ. ಬಟ್ ನೀವ್ ಚಿಕ್ಕವರಿದ್ದಾಗ ಅಮ್ಮನೇ ಹಸು ಕಟ್ಟಿ ಹಾಲ್ ಕರೆದು? ನಾವು ಚಿಕ್ಕವರಿರ್ಬೇಕಾದ್ರೆ ಏರಿಯಾಗಳೆಲ್ಲ ಹೋಗಿ ಹಾಲು ಮೊಸರು ಮಾರ್ ಬಂದಿದ್ದೀವಿ. ಅದಾದ್ಮೇಲೆ 50 paise 1 rupee ಕೊಟ್ಟು ಸ್ಕೂಲಿಗೆ ಕಳ್ಸೋದು. ಈ ತರ ಎಷ್ಟು ವರ್ಷ ನಡೀತು? ಆಲ್ಮೋಸ್ಟ್ ನಾನ್ PUC ಮುಗಿಸೋವರೆಗೂ. ಅದಾದ್ಮೇಲೆ ಪಪ್ಪ PUC ಆದ್ಮೇಲೆ ಬೇರೆ ಕಡೆ ಕಳ್ಸಿದ್ರು ನನ್ನ. ಅಂದ್ರೆ ನೀವು ಹುಟ್ಟದಾಗಿಂದ PUC ವರೆಗೂ ಅಮ್ಮನೇ ನೋಡ್ಕೊಂಡಿರೋದು? ಅಮ್ಮ ಬನ್ನಿ ವೇದಿಕೆ ಮೇಲೆ ಬನ್ನಿ. ಸರಸ್ವತಿಯವರೇ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ ಮೊದ್ಲು ನೀವು. ಮ್ಯಾಮ್ ಒಂದ್ ಸಿಚುವೇಶನ್ ಹೇಳ್ಬೇಕು ಮ್ಯಾಮ್. ಒಂದಿನ ತುಂಬಾ ಗಾಳಿ ಮಳೆ ಎಲ್ಲ ಬರ್ತಿತ್ತು ಮ್ಯಾಮ್. ನಾನು ಅವಾಗ ಒಂದ್ 3rd standard ಇಲ್ಲ 4th standard ಇದ್ದೆ ಅನ್ಸುತ್ತೆ. 6:30-7 o'clock ಫುಲ್ ಮೋಡ ಆಗ್ಬಿಟ್ಟಿತ್ತು, ಫುಲ್ ಕತ್ಲೆ. ಅವತ್ತು ಫುಲ್ ಗಾಳಿ ಬಿರುಗಾಳಿ ಎಲ್ಲ ಬಂದಿತ್ತು. ಪಕ್ಕದ ಮನೆಯಿಂದ ಹೊರಗಡೆ ಅಮ್ಮ ಏನು ಹುಲ್ಲೆಲ್ಲ ಮುಚ್ಚಲಿಕ್ಕೆ ಹೋಗಿದ್ದಾರೆ, ಹೊರಗಡೆ ಮಳೆ ಮೇಲಿಂದ ಟಿನ್ ಬಂದ್ ಬಿದ್ದಿದೆ ಮ್ಯಾಮ್ ಅಮ್ಮನ್ಗೆ. ನಾನ್ ಅವತ್ತೇ ಸತ್ರು ಅನ್ಕೊಂಡ್ಬಿಟ್ಟಿದ್ದೆ. ಯಾರಿಲ್ಲ ನನ್ ಜೊತೆ, ನಾನು ಅಮ್ಮ ಇಬ್ಬರೇ ಇದೀವಿ. ಫುಲ್ ರಕ್ತ ಸುರಿತಾ ಇದಾರೆ, ಬಟ್ಟೆ ಕಟ್ಕೊಂಡು ನನಗೆ ರಮಿಸ್ತಾ ಇದಾರೆ ಮ್ಯಾಮ್, ಹಳ್ಬೇಡ ಅಂತ. ಅಷ್ಟು ಸ್ಟ್ರಾಂಗ್ ನಮ್ಮಅಮ್ಮ. ಸರಸ್ವತಿ ಅವರೇ, ಇಷ್ಟು ಗಟ್ಟಿಗಿತ್ತಿ ನೀವು, ಇವತ್ ಯಾಕೆ ಅಳ್ತಾ ಇದ್ದೀರಾ ನೀವು? ಎಷ್ಟೋ ಸರಿ ಕಾಲ್ಗೆಲ್ಲ ಮೇವ್ ಕೊಯ್ಲಿಕ್ಕೆ ಹೋಗಿ ಕಾಲ್ಗೆಲ್ಲ ಬೆರಳೆಲ್ಲ ಕಟ್ ಮಾಡ್ಕೊಂಡ್ ಬಂದಿದ್ದಾರೆ. ಸರಸ್ವತಿ ಅವರೇ, ಇವಾಗ ನೀವು ಫಸ್ಟ್ ಅಳೋದ್ ನಿಲ್ಸಿ ಹೇಳ್ತೀನಿ. ಅಳ ಕಾಲೆಲ್ಲ ಮುಗಿದಿದೆ ನಂದು. ಯಾಕೆ ಅಳ್ಬೇಡಿ ಅಂತ ಹೇಳ್ತಿದ್ದೀನಿ ಗೊತ್ತಾ? ನಿಮ್ ತರ ಎಷ್ಟೊಂದ್ ಜನ ಹೆಂಗಸ್ರು ನೀವು ಕಷ್ಟಪಟ್ಟಿರೋ ಅಂತ ಆ ಸಂದರ್ಭದಲ್ಲಿ ಇರ್ತಾರೆ, ನಿಮ್ಮನ್ನ ನೋಡಿ ಅವ್ರಿಗೆ ಧೈರ್ಯ ಬರ್ಬೇಕು. ಸರಸ್ವತಿ ಅವರು 26 ವರ್ಷ ಜೀವನ ನಿಭಾಯಿಸ್ಕೊಂಡು ಹೋಗಿದ್ದಾರೆ, ಯಾರ್ದನ್ನು ಸಹಾಯ ಇಲ್ಲದೆ. ಮೂರ್ ಮಕ್ಕಳನ್ನ ಸಾಕಿದ್ದೀರಾ ನೀವು? ಏನು ದೊಡ್ಡ ಏನೋ ದೊಡ್ಡ ಆಫೀಸ್ ಅಲ್ಲಿ ಕೆಲಸ ಮಾಡಿಲ್ಲ ನೀವು ಅಲ್ವಾ? ದನಗಳು, ಕರುಗಳು, ಎಮ್ಮೆಗಳು ಎಲ್ಲ ಕಟ್ಕೊಂಡು. ಮತ್ತೆ ಅಂದ್ರೆ ಈಗ ಅಳವೆಲ್ಲ ಬರಲ್ಲ ಮೇಡಮ್, ಎಲ್ಲ ಕಷ್ಟ ಕಾಲ ಮುಗಿದೋಗಿದೆ ನಂದು. ನನಗೆ 3 ಮಕ್ಕಳಿದ್ದಾರೆ, ಅವರಿಂದನೆ ನನ್ನ ಜೀವನ, ಅವರೇ ನನ್ನ ಪ್ರಪಂಚ, ಅವರೇ ನನಗೆ ಎಲ್ಲ ಮೇಡಮ್, ಅವರಿಂದನೇ ಎಲ್ಲ ನನಗೆ. ಇವಾಗ ನನ್ನ ಮಗಳಂದ್ರೆ ಬಹಳ ಪ್ರಾಣ ನನಗೆ, ಮುದ್ದು ಇದ್ದಂಗೆ ನನ್ನ ಮಗಳು. ನನ್ನ ಮಗಳಿಂದನೇ ಎಲ್ಲ ನನ್ನ ಜೀವನ. ನನ್ನ ಮಕ್ಕಳನ್ನು ತುಂಬಾ ಒಳ್ಳೆಯವ್ರು ಮೇಡಮ್. ನನ್ನ ಮೆಜ್ಮೆಂಟ್ ದೂರ ಆದ್ರೂ ಮಕ್ಕಳು ಒಂದಿನಾದ್ರೂ ನನಗೇನು ತೊಂದರೆ ಮಾಡಿಲ್ಲ, ಯಾವ ಕಷ್ಟನು ಕೊಟ್ಟಿಲ್ಲ. ಈಗ ಯಾವತ್ತು ನನ್ನ ಕಣ್ಣೀರ ಹಾಕ್ಬಿಡ್ಸಿಲ್ಲ, ಮಕ್ಕಳು ಸಂತೋಷವಾಗಿಟ್ಟಿದ್ದಾರೆ ಮೇಡಮ್. ಅಷ್ಟು ಸಾಕು, ಅಷ್ಟೇ ನನಗೆ ಬೇಕಾಗಿರೋದು ಈಗ. ನೋಡಿ, ನಿಮ್ ತರ ಎಷ್ಟೊಂದ್ ಜನ ಹೆಂಗಸರು ಈ ತರ ಒಂದು ಸಂದರ್ಭದಲ್ಲಿ ಇರ್ತಾರಲ್ವಾ, ನೀವು ನಿಮಗೆ ಹೆಂಗ್ ಶಕ್ತಿ ಬಂತು, ಹೆಂಗ್ ಧೈರ್ಯ ಬಂತು ಅವ್ರಿಗೆ ಹೇಳಿ ಫಸ್ಟ್. ಧೈರ್ಯ ಎಂಬುದೇನಿಲ್ಲ ಮೇಡಮ್, ನಮ್ಮ ಮಗಳು ಆರೋಸ್ತಕ್ಕಿದ್ಲು, ನಮ್ಮ ಮನೆಯವ್ರು ದೂರ ಆದಾಗೆ ಇನ್ನೊಂದು ಮದುವೆ ಮಾಡ್ಕೊಂಡ್ ಬಂದ್ರು ಅವರು. ನನಗೆ ಅದೇ ಒಂದು ಛಲ ಬಂತು, ಅವ್ರೆದ್ರಿಗೆ ನನ್ನ ಜೀವನ ಮಾಡಿ ತೋರಿಸ್ಬೇಕು, ಅವ್ರೆದ್ರಿಗೆ ನಾನು ನನ್ನ ಮಕ್ಕಳ ವಿದ್ಯಾವಂತರಾಗಿ ಅವ್ರ ದಾರಿಗೆ ಅವ್ರು ನೋಡಿ ಅವ್ರು ಕಲಿಬೇಕು ಬುದ್ಧಿ, ನನ್ನ ಗಂಡ ಕಲಿಬೇಕು ಅವ್ರು ನೋಡಿ ಅಂಬದೊಂದು ನನಗೊಂದು ಛಲ ಬಂತು. ಅವ್ರೆದ್ರಿಗೆ ನನ್ನ ಜೀವನ ಮಾಡಿ ತೋರಿಸ್ಬೇಕು, ಮಕ್ಕಳ ಜೀವನ ಮಕ್ಕಳು ರೂಪಿಸ್ಬೇಕು ಅಂತಂದು ಬಹಳ ಕಷ್ಟಪಟ್ಟಿದ್ದೀನಿ ಮೇಡಮ್. ನಾನು ಸಣ್ಣ ಕಷ್ಟಪಟ್ಟಿಲ್ಲ ನಾನು. ನೋಡಿ, ನಿಮ್ ಕಷ್ಟದ ಪ್ರತಿಫಲ ಇಲ್ಲಿ ನಿಂತಿದೆ. ನಾವು ಇನ್ನೊಂದು ಹೇಳ್ಬೇಕಂದ್ರೆ, ಆಕ್ಚುಲಿ ಅವ ಪಪ್ಪ ಬಿಟ್ಟ ತಕ್ಷಣನೇ ಅಮ್ಮ ಅಜ್ಜಿ ತಾತನ ಊರಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ನಮ್ಮಅಪ್ಪ ಚಿಕ್ಕಮ್ಮ ಇದ್ದಿದ್ ಪ್ಲೇಸ್ ಅಲ್ಲೇ ನಮ್ಮನ್ನ ಇಟ್ಕೊಂಡು ಸಾಕ್ತಿದ್ರೆ ಬೆಳೆಸಿದಾರೆ. ನಮ್ಮಅಪ್ಪನವರು ನಮ್ಮ ದೊಡ್ಡ ಮನೆತನ ಮೇಡಮ್, ನಮ್ದು ನಮ್ದೆಲ್ಲ ಗೌಡಿಕೆ ಮನೆತನೆ. ನಮ್ಮಅಪ್ಪ ಇನ್ನೊಂದ್ ಮದುವೆ ಮಾಡ್ಕೊಂಡ್ರು, ಬಂದ್ ಬಿಡೋರು ಅಲ್ಲಿ ಇರ್ಬೇಡ ಅಂದ್ರೂ ನನ್ನ ಛಲದಿಂದ ನಮ್ಮ ಗಂಡನ ಮನೆಗೆ ಇದ್ದು ನನ್ನ ಜೀವನ ಮಾಡಿ ನನ್ನ ಗಂಡನ ಎದುರಿಗೆ ಜೀವನ ಮಾಡಿ 3 ಜೊತೆ ತೋರಿಸ್ತಾಳೆ. ಇದ್ದು ಹೆಂಗಸ್ರಿಗೆ ಈ ಛಲ ಇರ್ಬೇಕು, ಈ ಧೈರ್ಯ ಇರ್ಬೇಕು. ಹೇ, ನೀವ್ ಬಿಟ್ಟೋಗ್ತೀರಾ ಬಿಟ್ಟೋಗ್ರಿ, ನನಗ್ ಮಾಡಕ್ ತಾಕತ್ತಿದೆ. ನಾನ್ ಯಾವತ್ತು ನಮ್ ಗಂಡ ಬಿಟ್ಟನಂತ ನಾನ್ ಯಾವತ್ತು ಹತ್ತಿಲ್ಲ ಮೇಡಮ್. ನಾನು 3 ಮಕ್ಕಳಿಗೋಸ್ಕರ ಬದುಕಿದ್ದೀನಿ, 3 ಮಕ್ಕಳಿಗೋಸ್ಕರ ಈಗ ಜೀವನ ಮಾಡ್ತಾ ಇದ್ದೀನಿ. ಅವರು ನನಗೆ ಏನು ಕಮ್ಮಿ ಮಾಡಿಲ್ಲ ಮೇಡಮ್, 3 ಮಕ್ಕಳು ಯಾವತ್ತು ಏನು ಕಮ್ಮಿ ಮಾಡಿಲ್ಲ ನನಗೆ. ಎಲ್ಲಾ ಹುಡುಗಿರು ಎಲ್ಲಾ ಹೆಂಗಸರು ಈ ತರ ಇರ್ಬೇಕು. ಏನೋ ಒಂದ್ ಲೈಫ್ ಅಲ್ಲಿ ಕುಗ್ಸೋ ಅಂತ ಸಂದರ್ಭ ಬಂತು ಅಂದ್ರೆ ಹತ್ಕೊಂಡ್ ಕರ್ಕೊಂಡ್ ಮನೇಲಿ ಕೂರ್ಬಾರ್ದು, ಛಲದಿಂದ ಜೀವಿಸ್ಬೇಕು ಅಲ್ವಾ? ನನಗೆ 12 ಮದುವೆ ಮಾಡಿದಾರೆ ಮೇಡಮ್, 20 3 ಮಕ್ಕಳು ಹುಟ್ಟಿದ್ರು. ಆದ್ರೆ ನನಗೆ 25 ಕಷ್ಟ, ಎಂತ ಕಷ್ಟ ಅಂದ್ರೆ ಅಂತ ಕಷ್ಟ ಪಟ್ಟಿದೀನಿ ಮೇಡಮ್. ಸಣ್ಣ ಕಷ್ಟ ಪಟ್ಟಿಲ್ಲ ನಾನು, ನಿಮ್ಮ ನನಗೆ ಕಣ್ಣೀರ್ ಮೇಲೆ ಬೇರೆ ಏನು ಗೊತ್ತಿರ್ಲಿಲ್ಲ ಮೇಡಮ್, ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು.
ಸಣ್ಣ ಕಷ್ಟಪಟ್ಟಿಲ್ಲ ನಾನು ಅಂದ್ರೂ ಯಾರ ಮುಂದೂ ಏನು ಹೇಳ್ಕೊಂಡಿಲ್ಲ ಮೇಡಮ್, ಇದುವರೆಗೆ ಆದ್ರೂ ನಾನು ಯಾರ ಮುಂದೆ ನನಗೆ ಕಷ್ಟ ಆಯ್ತು ಅಂತ ಹೇಳ್ಕೊಂಡಿಲ್ಲ. ಅಂದ್ರೆ ನಮ್ಮ ತವ್ರ ಮನೆಯವ್ರು ಇಡದಾರ ಮೇಡಮ್, ನಮ್ಮಪ್ಪ ನನ್ ಬಹಳ ಪ್ರೀತಿ ನನಗೆ, ನಮ್ಮಪ್ಪ ಫಸ್ಟ್ ಪ್ರೀತಿ ಅಂದ್ರೆ ಸಣ್ಣ ಪ್ರೀತಿ. ಅಲ್ಬೇಡಿ ಸುಮ್ಮನೆ ರೀ ಸ್ವಲ್ಪ, ಅಯ್ಯೋ ನಾನು ಇಷ್ಟೆಲ್ಲ ಹೊಗಳದ ಮೇಲೆ ಹತ್ರ ನೀವು ನನಗೆ ದುಃಖ ಆಗೋಗ್ಬಿಡುತ್ತಲ್ವಾ, ಅಳ್ಬಾರ್ದು ಸುಮ್ಮನೆ. ಓಕೆನಾ, ಇವಾಗ ನಗ್ನಾಗ್ತಾ ಇರಿ ಓಕೆ, ಮಗಳು ಆಟ ಆಡ್ತಾಳೆ, ಮಗಳು ನಿಮ್ ಜೊತೆ ಇರ್ತಾರೆ, ಖುಷಿ ಖುಷಿಯಾಗಿರ್ಬೇಕು. ತುಂಬಾ ಖುಷಿ ಆಗುತ್ತೆ ಮೇಡಮ್ ನಿಮ್ಮಂತರ ಜೊತೆ ಇಲ್ಲಿ ಬಂದು ನಾವು ಈ ಟೇಜಿನ ಮೇಲೆ ನಿಂದಿರ್ತೀವಿ ಅಂತ ಕನಸಲ್ಲೂ ಅನ್ಕೊಂಡಿರಲ್ಲ ಮೇಡಮ್. ನೀವು ತುಂಬಾ ಸಿಂಪಲ್ ಆಗಿದ್ದೀರಾ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಕೊಡಿ ಇಲ್ಲಿ ಸ್ವಲ್ಪ ನಗಿ ನೋಡೋಣ, ಹೆಂಗ್ ನಗ್ತೀರಾ ನೀವು ಅಂತ ಇಲ್ಲಿ ಸ್ಮೈಲ್ ಮಾಡಿ. ಏ ಇಲ್ಲ ನಗ್ತಿಲ್ಲ, ನೀವು ಸ್ಮೈಲ್ ಮಾಡ್ಬಿಟ್ಟು ಅವ್ರಿಗೆ ನೀವು ಇವಾಗ ಮಾತಾಡೋದ್ ನಿಲ್ಸಿ. ನೀವು ಸ್ಮೈಲ್ ಇಲ್ಲ, ನೀವು ಸ್ಮೈಲ್ ಮಾಡೋರ್ಗು ನಾನು ನಿಮ್ನ ಬಿಡೋದು. ಸ್ಮೈಲ್ ಮಾಡಿ ಆದ್ರು ನಗ್ನಾಗ್ತಾ ಇರಿ ಆಯ್ತಾ. ಓಕೆ ಸೂಪರ್, ಬರೀ ಕೂತ್ಕೊಳ್ಳಿ.